ಸಮಾಧಾನ ಸಮಾಧಾನ ಸಮಾಧಾನ, ಒಂದು ನಿಮಿಷ ತಾಳ್ಮೆ ತಗೋಬೇಕು. ಜೀವನದಲ್ಲಿ ಇದೆಲ್ಲ ಘಟನೆಗಳು ಬರುತ್ತೆ, ಯಾಕೆ ಉದ್ವೇಗ ಆಗಬೇಕು? ಎಲ್ಲ ಭಾಷೆಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಕಷ್ಟ ಸುಖ ಬಂದೋಗುತ್ತೆ. ತಾಳ್ಮೆಯಿಂದ ಅದನ್ನು ತಡ್ಕೋಬೇಕು ನೀವು. ಸ್ವಲ್ಪ ನಾವು ಕನ್ನಡಿಗರು ಎಲ್ಲ ಭಾಷೆಗೂ ಎಲ್ಲ ಧರ್ಮಕ್ಕೂ ಗೌರವ ಕೊಡಬೇಕು. ಯಾರೇ ಆಗಿರಲಿ, ಸಣ್ಣ ಪುಟ್ಟ ಘಟನೆಗಳು ಬರುತ್ತೀ. ಯಾಕೆ ಇದನ್ನು ಮಾಡಿದ್ದು ಅಂದರೆ, ಇಲ್ಲಿ ಬೇರೆ ಭಾಷೆ ಪಕ್ಕದ ರಾಜ್ಯಕ್ಕೂ ನಮಗೂ ಜಗಳ ಶುರುವಾಗುತ್ತೆ. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ನಮಗೆ ಒಂದು ಯೋಗ್ಯತೆ ಬಂದಾಗ ಎಲ್ಲರ ಜೊತೆ ಕುತ್ಕೊಂಡು ತಿನ್ನೋಣ, ಇಲ್ಲದೆ ಹೋದ್ರೆ ಬೇಡ ಬಿಡಿ ಅಂತ. ಇವತ್ತು ಯೂನಿಟಲ್ಲಿ ಹೆಂಗಿದೆ ಅಂದರೆ, ಏಯ್ ದಯಾನಂದ್ ಇವತ್ತು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ, ಮಜಾ ಇರ್ತದೆ. ಇವತ್ತು ದಯಾನಂದ್ ಜೊತೆ ಕುತ್ಕೊಂಡ್ರೆ ಒಂದಷ್ಟು ನಕ್ಕೊಂಡು ಊಟ ಮಾಡ್ಬೋದು ಅಂತ. ದೊಡ್ಡ ದೊಡ್ಡ ಹೀರೋಗಳೆಲ್ಲ ಕರೆಸಿ, ಇವತ್ತಿನ ಹೀರೋ ಸಾಂಗು ಇಲ್ಲವೂ ಇಲ್ಲ. ಯಾಕೆಂದರೆ ನಾನು ರೀಸೆಂಟ್ಲಿ ಹೋಗಿದ್ದೆ ದರ್ಶನ್, ಆಮೇಲೆ ಸಾಧು ಕೋಕಿಲ ಆಗಿರ್ಬೋದು, ನಮ್ಮ ಶರಣ್ ನನ್ನ ಕರ್ಕೊಂಡೋದ್ರು. ನಾನು ಇದರಲ್ಲಿ ನಾನು ದೊಡ್ಡಸ್ಕೆ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ. ನಾನು ಹೇಳೋದು, ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಯಾರು ಬೈದ್ಬಿಡ್ಬೋದು. ಆವಾಗ ಅದನ್ನು ಒಳಗಡೆ ತಗೊಂಬಿಡಿ, ನಾನು ಮಾಡ್ತಾರ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಮಗೆ ಆ ಏಜಿನ ಹಠ ಸಾಧಿಸ್ಬೇಕು ಅಂತ, ಅದೇನೋ ಮಾಡಿಬಿಡ್ಬೇಕು ಅಂತ, ಒಳಗಡೆ ಒಂದು ಸ್ವಾಭಿಮಾನ. ಊಟ ಮಾಡಬಾರ್ದು, ತಪ್ಪೋ ಸರಿಯೋ ನೀವು ಡಿಸೈಡ್ ಮಾಡಿ. ಬಟ್ ನನಗೆ ಆಗಲಿಲ್ಲ. ಯಾಕೆಂದರೆ ನಮಗೆ ಒಂದು ಯೋಗ್ಯತೆ ಬಂದಾಗ ಎಲ್ಲರ ಜೊತೆ ಕುತ್ಕೊಂಡು ತಿನ್ನೋಣ, ಇಲ್ಲದೆ ಹೋದರೆ ಬೇಡ ಬಿಡಿ ಅಂತ. ಇವತ್ತು ಯೂನಿಟಲ್ಲಿ ಹೆಂಗಿದೆ ಅಂದರೆ, ಏಯ್ ದಯಾನಂದ್ ಇವತ್ತು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ, ಮಜಾ ಇರ್ತದೆ. ಇವತ್ತು ದಯಾನಂದ್ ಜೊತೆ ಕುತ್ಕೊಂಡ್ರೆ ಒಂದಷ್ಟು ನಕ್ಕೊಂಡು ಊಟ ಮಾಡ್ಬೋದು ಅಂತ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಕರೆಸಿ, ಇವತ್ತಿನ ಹೀರೋ ಸಾಂಗು ಇಲ್ಲವೂ ಇಲ್ಲ. ಯಾಕೆಂದರೆ ನಾನು ರೀಸೆಂಟ್ಲಿ ಹೋಗಿದ್ದೆ ದರ್ಶನ್, ಆಮೇಲೆ ಸಾಧು ಕೋಕಿಲ ಆಗಿರ್ಬೋದು, ನಮ್ಮ ಶರಣ್ ಇವರೆಲ್ಲ ಕ್ಯಾರವ್ಯಾನಲ್ಲಿದ್ರೂ ಕೆಳಗಡೆ ಇಳಿದು ಬಂದು ನಮ್ಮ ಜೊತೆ ಕೂತ್ಕೊಳ್ಳೇ ಬೋನು ಊಟ ಮಾಡೋಣ ಊಟ ಮಾಡೋಣ ಅಂತಾರೆ, ತರಿಸ್ಕೋತಾರೆ, ಆಮೇಲೆ ಕರೆಸ್ಕೋತಾರೆ, ಒಂಥರ ಮಿಂಗಲ್ ಆಗ್ತಾರೆ ಸಣ್ಣ ಆರ್ಟಿಸ್ಟ್ ಜೊತೆನು. ಅವರೆಲ್ಲ ಆವಾಗಿನ ಕಾಲದಲ್ಲಿ ಅವ್ರ ಪಾಡು ಊಟಕ್ಕೆ ಹೋಗೋರು, ಇವ್ರು ಇವ್ರ ಪಾಡು ಊಟಕ್ಕೆ ಹೋಗೋರು ಅಂದರೆ ಅವ್ರೇನು ಗ್ರೇಟಾಗಿ ತಿನ್ಬಿಡ್ತಾರೆ ಅಂತಲ್ಲ, ವ್ಯವಸ್ಥೆ ಹಂಗಿತ್ತು ಅಲ್ಲಿದು, ವ್ಯವಸ್ಥೆ ಹಂಗಿತ್ತು. ನಾನು ಅದರಲ್ಲಿ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಪರಶುರಾಮ ಟೈಮು, ನಾಗರಹೊಳೆಯಲ್ಲಿ ಶೂಟಿಂಗು. ನಾಗರಹೊಳೆಯಲ್ಲಿ ನಮ್ಮದು ರಾತ್ರಿ ಊಟಕ್ಕೆ ಎಲ್ಲರೂ ಕೂತ್ಕೋತಾ ಇದ್ವಿ, ಒಂದು ದೊಡ್ಡ ಜಾಗ. ನಮ್ಮದೆಲ್ಲ ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ರೂಮೇ ಹಾಕಿದ್ರು ನಮಗೆ, ಎಲ್ಲರೂ ಹೋಟ್ಲ್ ಗಿಟ್ಲಲ್ಲಿ ಯಾರೂ ಇಲ್ಲ, ಎಲ್ಲ ಅಲ್ಲಿ ಐ ಬಿಗಳಲ್ಲೇ ಇರ್ತಿದ್ವಿ. ನಮಗೊಂದು ಐ ಬಿ ರೂಮ್ ಹಾಕಿದ್ರು, ಎಲ್ಲರೂ ಊಟಕ್ಕೆ ಒಂದು ಜಾಗಕ್ಕೆ ಬರಬೇಕು. ರಾಜ್ಕುಮಾರ್ ಅವ್ರಿಗೆ ಅಲ್ಲ ಅಲ್ಲೆಲ್ಲ ಹೋಗುತ್ತಲ್ಲ ಊಟ ಎಲ್ಲ, ರಾತ್ರಿ ಕಾಡಲ್ಲಿ ಇವು ಆಚೆ ಬರೋಂಗಿಲ್ಲ ಆ್ಯಕ್ಚುಲಿ, ಪರ್ಮಿಷನ್ ಇಲ್ಲ. ಬಟ್ ಇವ್ರು ಹೆಂಗೆ ಪರ್ಮಿಷನ್ ತೊಗೊಂಡಿದ್ರು ಅಂದರೆ, ಸುತ್ತಲೂ ಗಾರ್ಡ್ಸ್ ನಿಲ್ತಿದ್ರು, ಗಂಡು ಗಾರ್ಡ್ಸ್, ಇಲ್ಲಾಂದ್ರೆ ಆನೆಗಳೆಲ್ಲ ಬಂದುಬಿಡ್ತಾರೆ. ನಾಗರಹೊಳೆ ಹಾರ್ಟ್ ಆಫ್ ದ ನಾಗರಹೊಳೆಯಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಿದ್ದು. ನಿನ್ನೋಡು ಮುಂದೆ ನಾನಿನ್ನ ಹಿಂದೆ, ಅಲ್ಲೇ ರಾಜ್ಕುಮಾರ್ ನನ್ನ ಎದ್ಕೊಂಡು ಹಿಂಗೆ ತಪ್ಕೊಂಡಿದ್ದಲ್ಲ. ಸೊ ಆವಾಗ ನಾನು ರಾಜ್ಕುಮಾರ್, ಅಲ್ಲಿ ಫೋಟೋ ಇದೆ, ರಾಜ್ಕುಮಾರ್ ಅವ್ರ ಜೊತೆ ಭಾಳ ವಿಷಯ ಕೂತ್ಕೊಂಡು ಮಾತಾಡಿದ್ದು, ರಾಜಕೀಯ ಕ್ಯಾಕ್ ಹೋಗಬಾರ್ದು ಏನು ಅಂತೆಲ್ಲ ಮಾತಾಡಿದ್ವಿ. ಬೇಡ ನಮಗೆ ಅವತ್ತು ರಾಜ್ಕುಮಾರ್ ಬೇರೆ ಇಲ್ಲೆಲ್ಲ ನಾವು ನೋಡ್ತಿದ್ವಿ, ಊಟ ಮಾಡ್ತಿದ್ವಿ. ಅವತ್ತು ರಾತ್ರಿ 8 ಗಂಟೆಗೆ ಎಲ್ಲರೂ ಊಟಕ್ಕೆ ಕೂತಿದ್ವಿ, ರಪ್ಪ ಅಂತ ಜಾಗ ಬಿಡಿ ಸ್ವಲ್ಪ ಜಾಗ ಬಿಡಿ ಸ್ವಲ್ಪ ಜಾಗ ಬಿಡಿದ್ರು ಯಾರೋ ನೋಡಿದ್ರೆ, ಅಣ್ಣವ್ರು ಬಂದು ಮಧ್ಯದಲ್ಲಿ ಕೂತ್ಕೊಂಬಿಡೋದ, ಎಲ್ಲ ಯೂನಿಟ್ನವರೆಲ್ಲ ಕೂತಾರೆ ಮಧ್ಯ ಬಂದು ಕೂತ್ಕೊಂಬಿಟ್ಟು, ನಮ್ಮನ್ನು ಬಿಟ್ಟು ಊಟ ಮಾಡ್ತಿದ್ದೀರಿ ನೀವೆಲ್ಲ, ನಾವು ಕೂತ್ಕೋತೀವಪ್ಪ, ನಮ್ಮನೆ ಯಾಕೆ ಬೇರೆ ಮಾಡ್ತೀರಿ? ಅದಕ್ಕೆ ಅಲ್ಲಿಂದ ಬಂದೆ, ಬಂದ್ಬಿಟ್ಟು ಅವ್ರು ಊಟ ಮಾಡೋಕ್ಕೋಸ್ಕರ ಆ ಕಾಡೊಳಗಿಂದ ಊಟ, ಎಲ್ಲರ ಜೊತೆ ಊಟ ಮಾಡೋಣ ಬನ್ನಿ ಅಂತ ಆ ಟಿಫನ್ ಬಾಕ್ಸ್ ಈ ಕಡೆ ತರಿಸ್ಬಿಟ್ಟವ್ರೆ. ಆಮೇಲೆ ಎಲ್ಲರ ಮುಂದೆ ಆ ಟಿಫನ್ ಬಾಕ್ಸ್ ಓಪನ್ ಮಾಡಿಸೋದು, ಏನಿಲ್ಲ ಸಪ್ಪು ರೊಟ್ಟಿ ಅಷ್ಟೇ ಇರೋದು ಅದರಲ್ಲೂ ಕಾಡಲ್ಲಿ. ಬಟ್ ಏನೂ ಡಿಫ್ರೆನ್ಸ್ ಇಲ್ಲ, ನಾನು ಬೇರೆ ತಿನ್ನಬೇಕು ಅಂತಿಲ್ಲ, ಎಲ್ಲರೂ ಊಟ ಮಾಡ್ತಾ ಏನು ಆಗ್ಬೋದಾಗಿತ್ತು ಅವತ್ತು ಅನಾಹುತ ಅಂದರೆ, ಯಾರೂ ಕುಡ್ದಿರಲಿಲ್ಲ, ಯಾರ್ಯಾರು ಕೆಲವರು ಕುಡಿದ್ಬಿಡ್ತಿದ್ರು ಆ ಟೈಮಲ್ಲಿ. ಸದ್ಯ ಅವತ್ತೇನೋ ತರಿಸ್ಲಿಲ್ವೋ, ಏನು ಸಿಕ್ಕಲಿಲ್ವೋ, ಏನಾಗಿಲ್ವೋ, ಇದ್ದರೆ ದೊಡ್ಡ ಕತೆ ಆಗಿಬಿಟ್ಟಿರೋದು. ಯಾಕಂದರೆ ಅವರೇನು ಹೇಳಲ್ಲ, ಬೇರೆಯವ್ರಿಗೆ ಗೊತ್ತಾಗ್ಬಿಡೋಲ್ವ ಜೊತೆಯಲ್ಲಿರೋರು. ಹಟ್ ಬಿಡ್ಬಿಡು, ಸದ್ಯ ಯಾವ ಬೇರೆ ಟೈಮೆಲ್ಲ ನಖರ ಆಗಿತ್ತು ಸ್ವಲ್ಪ, ಬಟ್ ಅವರು ಇರುವಾಗ ಅದೇನು ಕುಡ್ದವನು ಸರಿ ಹೋಗ್ಬಿಡ್ತಾನೋ ಏನೋ ಗೊತ್ತಿಲ್ಲ ನನಗೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ನಮಗೆ. ಆ ಸೌಭಾಗ್ಯಗಳು ಅಂದರೆ, ಸಿ ಏನು ಸೋಫಾ ಸೆಟ್ ಅಲ್ಲ, ಏನು ಅರಮನೆ ಅಲ್ಲ, ಬಟ್ ರಾಜ್ಕುಮಾರ್ ಹಿಂಗೆ ಕೂತ್ಕೊಂಬಿಟ್ಟು ಇತ್ತಿನಿದು ಇದು ಈ ನಲಿಬುಳೆ ಎಲ್ಲ ಅದನ್ನು ಕಳಿಬೇಕು, ಚೆನ್ನಾಗಿ ಅದನ್ನು ಕಳಿಬೇಕು, ಅದನ್ನು ಕಳೆದ್ಬಿಟ್ಟು ಹಿಂಗೆ ಅದು ಒಂದೊಂದು ಆ ರುಚಿಸೋದಿದೆಯಲ್ಲ ಅವರು ಎಕ್ಸ್ಪ್ಲೈನ್ ಮಾಡೋದು. ಆಮೇಲೆ ಹೇಳ್ತಿದ್ರು, ನಮ್ಮ ಅಪ್ಪಾಜಿಗೆ ಭಾಳ ಇಷ್ಟ ಯಾವುದು ಅಂದರೆ ಆ ಹುಣಸೆ ಹಣ್ಣಿದೆಯಲ್ಲ, ಅದನ್ನು ಗೊಜ್ಜು ಮಾಡಿ ಅದು ಟೊಮೆಟೊ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಸುಟ್ಟು ಹಾಕಿ ಅಂತ ಹಿಂಗೆ ಹೇಳೋರು. ಅದೇ ನಾನು ಹೇಳಿದ್ದು ಬಹಳ ಖುಷಿ ಸಿಕ್ತದೆ ನಮ್ಗೆ, ಹೆಂಗೆ ಅಂದರೆ ಈಗ ತಿನ್ಬಿಡೋಣ ಈಗ ತಿನ್ಬಿಡೋಣ ಅನ್ನಿಸ್ಬಿಡ್ತದೆ. ಅವರು ಆಹಾರ ಪ್ರಿಯರು. ಆಮೇಲೆ
ಹಂಗೆ ಒಂದೊಂದು ಕಡೆ ನಮಗೆ ಸಿನಿಮಾದಲ್ಲಿ ಊಟಕ್ಕೆ ಪ್ರಾಬ್ಲಮ್ ಆಗ್ತಾ ಬಂತು, ಬಟ್ ರಾಜ್ಕುಮಾರ್ ಯೂನಿಟಲ್ಲಿ ಅದು ನಾವು ನೋಡೇ ಇಲ್ಲ. ಆಮೇಲೆ ನಾನು ಇನ್ನೊಂದು ಕಡೆ ಊಟದ ಅಷ್ಟೇ ಚೆನ್ನಾಗಿ ನೋಡಿದ್ದು ಅಂದರೆ ಏಕದಂತ ಟೈಮಲ್ಲಿ ವಿಷ್ಣುವರ್ಧನ್ ಸರ್ ಏನು ಚೆನ್ನಾಗಿ ಅರೇಂಜ್ ಮಾಡೋರು ಅಂತಂದರೆ, ನಾನು ಆ ಪಿಕ್ಚರ್ಗೆ ಫಸ್ಟು ಇನ್ವಾಲ್ವ್ ಆಗಿ ಅವ್ರನ್ನ ಜಾನ್ ಪಿಕ್ಚರ್ ಮಾಡಿದ್ದೆ, ಅವ್ರ ಮುಂದೆ ಅವ್ರ ಮಿಮಿಕ್ರಿ ಎಲ್ಲ ಮಾಡಿದ್ದೆ, ಅವ್ರು ಇಷ್ಟಪಟ್ಟಿದ್ರು, ಪ್ರೋಗ್ರಾಮಿಗೆ ಕರ್ಕೊಂಡೋಗಿದ್ರು, ಪ್ರೋಗ್ರಾಮ್ ಮಾಡಿಸಿದ್ರು, ಆಮೇಲೆ ಬೇರೆಯವ್ರು ಕರ್ಕೊಂಬಂದು ಪ್ರೋಗ್ರಾಮ್ ಮಾಡಿದಾಗ ಅವರು ಅದನ್ನು ನೋಡಿ 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 ಅನ್ನೋರು. ಒಂದು ದೊಡ್ಡ ವಿಷಯ ನನಗಿರೋದು ಇವತ್ತೂ ನೆಟ್ಟಲ್ಲಿದೆ, ಹಾಸ್ಯ ಅಪಹರಣ ಅಂತ. ರಾಜ್ಕುಮಾರ್ ಅವರು ಕಾಡ್ಗೆ ಹೋದಾಗ ನಾನೊಂದು ಕ್ಯಾಸೆಟ್ ರಿಲೀಸ್ ಮಾಡಿದ್ದೆ ಹಾಸ್ಯ ಅಪಹರಣ ಅಂತ, ಅದರಲ್ಲಿ ಆನಂದ ಆಡಿಯೋ ಮೋಹನ್ ಅವ್ರದ್ದು ಕ್ಯಾಸೆಟ್. ಆನಂದ ಆಡಿಯೋದು ಕ್ಯಾಸೆಟ್ ಮಾಡಿದಾಗ ಅದರಲ್ಲಿ ಕ್ಯಾಸೆಟ್ ಸ್ಟಾರ್ಟಿಂಗಲ್ಲೇ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡೋಗಿದ್ದು ಆಯಿತು, ವೀರಪ್ಪನ ಕರ್ಕೊಂಬಂದು ಬಿಟ್ಟಿದ್ದು ಆಯಿತು ಅಂತ ಹೇಳ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವಾಗ ಇನ್ನೂ ಕಾಡಲ್ಲಿದ್ದರು ಅವರು, ಕಾಡಲ್ಲಿದ್ದಾಗ ಆ ಕ್ಯಾಸೆಟ್ ರಿಲೀಸ್ ಆಗಿತ್ತು. ಬಟ್ ವಾಪಸ್ ಬಿಟ್ಟಿದ್ದು ಅಂತ ಯಾಕೆ ಹೇಳಿದ್ರಿ ಅಂದರು, ಸಂಸ್ಥೆನೇ ಕೇಳ್ತು. ನಾನಂದ್ರೆ ಸರ್ ಐ ಆಮ್ ಪ್ಲಸ್, ಅವ್ರು ಕರ್ಕೊಂಬರ್ತಾರೆ ವಾಪಸ್ ಬರ್ತಾರೆ ಅಂತಲೇ ಪ್ಲಸ್ಸು, ಅದನ್ನೇ ಮಾಡ್ತಾ ಇರೋದು. ಅವ್ರು ಬರ್ತಾರೆ, ಅವ್ರು ವಾಪಸ್ ಬಂದಿದ್ದ ಥರನೇ ಮಾಡೋಣ ಕ್ಯಾಸೆಟ್ ಅಂದ್ಬಿಟ್ಟು ಮಾಡಿದ್ದು. ಅವ್ರು ಅಲ್ಲಿರುವಾಗಲೇ ಮಾಡಿದ್ದು ಕ್ಯಾಸೆಟು. ರಾಜ್ಕುಮಾರು ಕಾರ್ಡ್ನಿಂದ ಫೋನ್ ಮಾಡಿದರೆ, ಫೋನ್ ಸಿಕ್ಕಿದ್ರೆ ಅಭಿಮಾನಿಗಳ ಜೊತೆ ಏನು ಮಾತಾಡ್ತಾರೆ ಅನ್ನೋದು. ಸೊ ಎಲ್ಲ ವಾಯ್ಸು ನಾನೇ ಮಾಡಿದ್ದೀನಿ ಆ ಕ್ಯಾಸೆಟಲ್ಲಿ. ಅಣ್ಣ ನಿಮ್ಮ ಫೋನಲ್ಲಿ ಸಿಕ್ಬಿಟ್ರಣ್ಣ, ಅಣ್ಣ ನಾನು ಮಾತಾಡ್ಬೇಕಣ್ಣ ನಿಮ್ಮ ಜೊತೆ, ಅಣ್ಣ ಇಲ್ಲೆಲ್ಲ ಭಾಳ ಪ್ರಾಬ್ಲಮ್ ಆಗ್ಬಿಡಿದೆ ಅಣ್ಣ, ನೀವಿಲ್ಲದೆ ಕಷ್ಟ. ಸಮಾಧಾನ ಸಮಾಧಾನ ಸಮಾಧಾನ, ಒಂದು ನಿಮಿಷ ತಾಳ್ಮೆ ತಗೋಬೇಕು. ಜೀವನದಲ್ಲಿ ಇದೆಲ್ಲ ಘಟನೆಗಳು ಬರುತ್ತೆ, ಯಾಕೆ ಉದ್ವೇಗ ಆಗಬೇಕು? ಎಲ್ಲ ಭಾಷೆಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಕಷ್ಟ ಸುಖ ಬಂದೋಗುತ್ತೆ. ತಾಳ್ಮೆಯಿಂದ ಅದನ್ನು ತಡ್ಕೋಬೇಕು ನೀವು ಸ್ವಲ್ಪ. ನಾವು ಕನ್ನಡಿಗರು ಎಲ್ಲ ಭಾಷೆಗೂ ಎಲ್ಲ ಧರ್ಮಕ್ಕೂ ಗೌರವ ಕೊಡಬೇಕು. ಯಾರೇ ಆಗಿರಲಿ ಸಣ್ಣ ಪುಟ್ಟ ಘಟನೆಗಳು ಬರುತ್ತೆ. ಯಾಕೆ ಇದನ್ನು ಮಾಡಿದ್ದು ಅಂದರೆ, ಇಲ್ಲಿ ಬೇರೆ ಭಾಷೆ ಪಕ್ಕದ ರಾಜ್ಯಕ್ಕೂ ನಮಗೂ ಜಗಳ ಶುರು ಆಗ್ಬಿಟ್ಟಿತ್ತು. ಸೊ ಅದನ್ನು ಸರಿ ಮಾಡೋಕ್ಕೆ ಇವತ್ತು ನೀವು ಆ ಕ್ಯಾಸೆಟ್ ಕೇಳಿ ಹಾಸ್ಯ ಅಪಹರಣ. ಅದರಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ, ಇವತ್ತು ನಿಮಗೆ ಎಲ್ಲೆಲ್ಲೋ ದೊಡ್ಡ ದೊಡ್ಡವರು ಹೇಳ್ತಾ ಇದ್ದಾರೆ ಆ ವಿಷಯನ. ಈ ಭೂಮಿ ಅನ್ನೋದು ಒಂದು ಗೋಳ, ಅದಕ್ಕೆ ರಂಗೋಲೆ ಹಾಕ್ಬಿಟ್ಟು ನಮ್ಮೂರು ನಿಮ್ಮೂರು ಅಂದ್ಬಿಟ್ಟು ನಾವು ಬೇರೆ ಬೇರೆ ಮಾಡಿಬಿಟ್ಟಿದ್ದೀವಿ. ಹಾರೋ ಅಕ್ಕಿ ಪಕ್ಷಿ ಬಂದಿಂದನೂ ಇಲ್ಲೆಲ್ಲೋ ರಂಗನತಿಟ್ಟಿಂದ ಯಾವುದೋ ಆಸ್ಟ್ರೇಲಿಯಾಗೆ ಹಾರೋಗ್ತದೆ ಪಕ್ಷಿ. ಅದಕ್ಕೆ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ. ನಾವು ನಮಗೆ ಪಾಸ್ಪೋರ್ಟು ವೀಸಾ ಮಾಡ್ಕೊಂಬಿಟ್ಟು ನಾವೇ ನಮ್ಮ ಆರ್ಮಿ ಮಾಡ್ಕೊಂಬಿಟ್ಟು ಇವ್ನು ಅವ್ನು ಗೋಡಿ ಅವ್ನು ಇವ್ನು ಗೋಡಿ ಅಂತ ಆರ್ಮಿನೇ ಇಲ್ಲದೆ ಇರೋ ಒಂದು ಪ್ರಪಂಚ ಯೋಚನೆ ಮಾಡಿ ನೋಡಿ, ಶತ್ರುಗಳೇ ಇಲ್ಲದೆ ಇರೋವಂಥ ಒಂದು ದೇಶ ಯೋಚನೆ ಮಾಡಿ ನೋಡಿ ಅಂಥೇಳಿ ಆವಾಗ ಮಾಡಿದ್ದೆ ಅದನ್ನ. ನಾವೆಲ್ಲ ಒಂದು ಒಂದೇ ಒಂದು ಒಂದು ಒಂದಾಗಿರಬೇಕು, ಒಂದು ತಾಯಿ ಮಕ್ಕಳಲ್ವ, ಎಲ್ಲರೂ ಒಟ್ಟಿಗೆ ಇದ್ದರೆ ತಾನೇ ನಾವೆಲ್ಲ ಆನಂದವಾಗಿರೋಕ್ಕೆ ಸಾಧ್ಯ ಅಂತ ಅಣ್ಣವ್ರು ಫೋನಲ್ಲಿ ಮಾತಾಡ್ದಂಗೆ ಮಾತಾಡಿಸಿ, ಯಾಕಂದರೆ ಅಣ್ಣವ್ರು ಇಲ್ಲಿಲ್ಲ ಆಗ ಕಾಡಲ್ಲಿದ್ದು, ಅವ್ರು ಫೋನಲ್ಲಿ ಮಾತಾಡ್ದಂಗೆ ಮಾತಾಡಿಸಿ. ವೀರಪ್ಪನೂ ಒಂಚೂರೂ ಬೈದೆ ಏನೋ ಮೇಂಟೈನ್ ಮಾಡ್ಕೊಂಡು ಎಲ್ಲ, ಯಾಕೇನು ಯಾರೋ ಕ್ಯಾಸೆಟೆಲ್ಲ ಓಪನ್ ಮಾಡಿರ್ಬೋದು, ಏ ಕಳ್ಳು ನಾನು ಏನೂ ಹೇಳಿಲ್ಲ. ಅವ್ರ ಕಷ್ಟ ಅವ್ರಿಗೆ, ಇವ್ರ ಕಷ್ಟ ಇವ್ರಿಗೆ. ಸೊ ಅದರಲ್ಲಿ ಒಂದೊಂದು ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಯಾಕೆ ಕರ್ಕೊಂಡೋದ್ರು, ಅಮಿತಾಬ್ ಬಚ್ಚನ್ ಯಾಕೆ ಕರ್ಕೊಂಡೋಗಿಲ್ಲ, ಇದೆಲ್ಲ ಆವಾಗಿನ ಸೃಷ್ಟಿ ನಮ್ಮದು. ಅಮಿತಾಬ್ ಬಚ್ಚನ್ ಯಾಕೆ ಕರ್ಕೊಂಡೋಗಿಲ್ಲ, ಎಲ್ಲ ಅಣ್ಣ ಅಮಿತಾಬ್ ಬಚ್ಚನ್ಗೆ ಕರ್ಕೊಂಡೋಗಲ್ಲ, ಯಾಕೆ ಅಮಿತಾಬ್ ಬಚ್ಚನ್ ಹೈಟ್ ಇದ್ದಾನಲ್ಲ, ಕಾಡಿನಲ್ಲಿ ಎಲ್ಲಿ ನಿಂತರೂ ಕಂಡುಬಿಡ್ತಾನೆ ಆಮೇಲೆ, ಅದಕ್ಕೆ ಕರ್ಕೊಂಡೋಗಿಲ್ಲ. ಏ ಶಾರುಖ್ ಖಾನ್ಗೆ ಯಾಕೆ ಕರ್ಕೊಂಡೋಗಿ, ಶಾರುಖ್ ಖಾನ್ ಸರ್ಟ್ ಹಾಕೋಂಗಿಲ್ಲ, ಸೊಳ್ಳೆ ಕಟ್ಬಿಟ್ಟು ಸಾಯಿಸ್ಬಿಡ್ತದೆ, ಅದಕ್ಕೆ ಕರ್ಕೊಂಡೋಗಿಲ್ಲ. ಏ ಸಲ್ಮಾನ್ ಖಾನ್ ಯಾಕೆ ಕರ್ಕೊಂಡೋಗಿಲ್ಲ, ಸಲ್ಮಾನ್ ಖಾನ್ ಸರ್ಟ್ ಹಾಕೋಂಗಿಲ್ಲ, ಸಲ್ಮಾನ್ ಖಾನ್ ಸರ್ಟ್ ಹಾಕೋಂಗಿಲ್ಲ, ಸೊಳ್ಳೆ ಕಚ್ಚಿ ಸಾಯಿಸ್ಬಿಡ್ತದೆ. ಶಾರುಖ್ ಖಾನ್ಗೆ ಯಾಕೆ ಶಾರುಖ್ ಖಾನ್ ಕರ್ಕೊಂಡೋಗಲ್ಲ ಅಣ್ಣ, ಯಾಕಂದರೆ ಅವ್ರು ಮಾತಾಡೋದೆ ಕುರಿ ಬಂದೈತೆ ಅಂತ ಹುಲಿಯಲ್ಲಿ ಆಚೆ ಬಂದ್ಬಿಡ್ತದೆ, ಅದಕ್ಕೆ ಕರ್ಕೊಂಡೋಗಿಲ್ಲ. ರಜನಿಕಾಂತ್ ಯಾಕೆ ಕರ್ಕೊಂಡು, ರಜನಿಕಾಂತ್ ಕಪ್ಪಿಗೆದಾರಲ್ಲ, ಕತ್ಲೆಯಲ್ಲಿ ಕಳೆದೋಗ್ಬಿಡ್ತಾರೆ, ಯಾಕೆಂದರೆ ಅವ್ನು ಟಾರ್ಚ್ ತೋರಿಸ್ಬಿಟ್ಟು ಹಿಂಗೆ ತರಿಸೋಷ್ಟರಲ್ಲಿ ಎಂ ವಳಿ ತನೀ ವಳಿ ಅಂದ್ಬಿಟ್ಟು ಸಪ್ರೇಟ್ ರೋಡಲ್ಲಿ ಹೋಗ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತಾರೆ. ಹಿಂಗೆ ಒಂದು ಲೆವೆಲ್ಗೆ ಕಾಮಿಡಿ ಮಾಡಿ ಅದನ್ನು ಕಾಮಿಡಿಗೆ ಕಾಮಿಡಿ ಯಾವುದು, ಈ ಕಡೆಗೆ ರಿಯಲ್ ಫ್ಯಾಕ್ಟ್ ಅದು. ನೀವು ಯೋಚನೆ ಮಾಡಿ ನೋಡಿ ಕಷ್ಟ ಎಷ್ಟಿರುತ್ತೆ. ರಾಜ್ಕುಮಾರ್ ಕಾಡಲ್ಲಿರುವಾಗ ಒಂದು ಕಾಮಿಡಿ ಕ್ಯಾಸೆಟ್ ಮಾಡಬೇಕು ಅಂದರೆ, ಅಂದರೆ ಜವಾಬ್ದಾರಿ ನಮ್ಗಳಿಗೆ ಎಷ್ಟಿರಬೇಕು ಅಂದರೆ, ಒಂದು ಸಮಾಜನ ಸರಿಪಡಿಸ್ಬೇಕು, ಎಲ್ಲೋ ಒಂದು ಕಡೆ ಈ ಭಾಷೆಗಳನ್ನು ದ್ವೇಷಿಸೋದು ತೆಗಿಬೇಕು, ಅದು ಉದ್ದೇಶ. ಇನ್ನೊಂದು ಕಡೆ ಟಿ ವಿ ಅವ್ರು ಮಾಡ್ತಾಯಿದ್ದು ಪುಂಡಾಟಿಗೆ ಫುಲ್ ಗಲಾಟಿಗಳು ಲೈವ್ ಆಗಿ ತೋರಿಸ್ಬಿಡೋರು, ಆ ಲೈವ್ ತೋರಿಸೋ ಇನ್ನೂ ಜನ ರೊಚ್ಚಿಗೆದ್ದು ಬಿಡೋರು, ಅದಕ್ಕಿರೋ ಪರಿಹಾರ. ಆಮೇಲೆ ಅದರಲ್ಲಿ ಎಲ್ಲೋ ಒಂದು ಕಡೆ ಕಾಮಿಡಿ ಇಲ್ಲದೆ ಹೋದರೆ ಕ್ಯಾಸೆಟ್ ಓಡಲ್ಲ, ಅದಕ್ಕೆ ಅವನು ಹೂನವನು ಹೂಮರವನು ಏನೋ ಎಲ್ಲ ಬಂದ್ಬಿಟ್ಟಿದ್ರಾ ಅಂದ, ಇಲ್ಲ ಹೂಮರೋ ಎಮ್ಮನ್ನ ಮಾತಾಡ್ಸೋಣ, ನನ್ನ ಹೆಂಡತಿನೇ ಅವಳು, ಇಲ್ಲ ವೀರಪ್ಪನ ಹಿಡಿಯೋಕ್ಕಾಗ್ತಾ ಇಲ್ಲ, ನಾನು ಐಡಿಯಾ ಹೇಳ್ತೀನಿ ಹಂಗೆ ಮಾಡಿ ವೀರಪ್ಪ ಸಿಕ್ಬಿಡ್ತಾನೆ ನಿಮಗೆ, ನೀನೇನಪ್ಪ ಐಡಿಯಾ ಹೇಳ್ತೀಯಾ, ಏನಿಲ್ಲ ಅಣ್ಣ ನನ್ನ ಹೆಂಡತಿನ ಕರ್ಕೊಂಡು ಕಾಡಿಗೆ ಬಿಡಿ, ಕಾಟ ತಳಿಲ್ಲದೆ ವೀರಪ್ಪನ ಆಚೆ ಓಡಿ ಬಂದುಬಿಡ್ತಾನೆ, ನಾವೇ ಆಚೆ ಬಂದುಬಿಡ್ತೀವಿ ಇಲ್ಲಿ. ಸೊ ಹಿಂಗೆ
ಆಮೇಲೆ ಏನಮ್ಮ ವ್ಯಾಪಾರ ಚೆನ್ನಾಗಿದೆ ಅಣ್ಣ, ವ್ಯಾಪಾರ ಚೆನ್ನಾಗಿದೆ ಅಣ್ಣ. ಹೌದು ಎಲ್ಲಮ್ಮ, ಲಾರಿ ಲೋಡೇ ಬರ್ತಾ ಇಲ್ಲ, ಎಲ್ಲ ರಾಜ್ಕುಮಾರ್ ಇದಾಗಿ ಗಲಾಟೆ ಆಗ್ಬಿಟ್ಟು ರೋಡೆಲ್ಲ ಬ್ಲಾಕ್ ಆಗಿ. ಇಲ್ಲಣ್ಣ, ಪೂಜಾರಪ್ಪ ಅವರು ಒಳ್ಳೆಯವ್ರಣ್ಣ, ಆವಾಗ ಹೋಗಿ ಹೂವು ಕೊಡ್ತಾ ಇರ್ತಾರೆ, ನಾವು ಈ ಕಡೆಯಿಂದ ತಿರ್ಗಾ ಮಾರ್ತಾ ಇರ್ತೀವಿ, ಆಗ್ತಾ ಇರ್ತಾರೆ, ತೊಗೊಂಡೋಗ್ತಾನೆ ಇರ್ತಾರೆ, ಆಯೋ ಮಸಾಂಡ ತನ್ನ ತಂದಾಕ್ಬಿಡ್ತಾಳೆ ಇವಳು ನಂಬರ್ದು ಅಂತೀವನು. ಸೊ ಹಿಂಗೆ ಒಂದು 8 ಕ್ಯಾರೆಕ್ಟರ್ನ ಕಾಮಿಡಿ ಮಾಡಿ ಇಲ್ಲೆಲ್ಲೋ ಒಂದು ಸೆನ್ಸಿಬಿಲಿಟಿ. ನೀವು ಆ ಕ್ಯಾಸೆಟ್ ಕೇಳಿ, ಹಾಸ್ಯಾಪರ್ಣದ ಲಾಸ್ಟಲ್ಲಿ ಒಂದು ಕುಡ್ಕನ್ ಬಾಯಿನಲ್ಲಿ ನಾನು ನಾನು ದೊಡ್ಡ ಸ್ಕೇಗೆ ಹೇಳ್ತಿಲ್ಲ, ಆವಾಗಲೂ ನಮಗೆ ಅಂತ ಹೇಳ್ತಾ ಇದ್ದೆ, ನನಗೆ ಸಮಾಜದ ಬಗ್ಗೆ ಇರೋ ಜವಾಬ್ದಾರಿ. ಈ ಜಗಳಗಳಾಗಬಾರ್ದು. ನೀವು ಒಂದು ವೇದಿಕೆ ನಮಗೆ ಸಿಕ್ಕಿದಾಗ ಮಿಮಿಕ್ರಿ ಕಲಾವಿದನಾಗಿ ಅಲ್ಲಿ ಏನಾದ್ರು ಜಗಳ ಇದ್ದರೆ ಅದನ್ನು ನಿಲ್ಲಿಸ್ಬೇಕು ನಾವು. ಅದರಲ್ಲಿ ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ ಅಂದರೆ ಅದನ್ನು ಸರಿಪಡಿಸ್ಬೇಕು ನಾವು. ಎರಡು ಪ್ರೊಡ್ಯೂಸರ್ಗೂ ಅಥವಾ ಯಾರಿಗೂ ಆಗ್ತಾ ಇರೋದು ತಂದಾಕಕ್ಕೆ ಹೋಗ್ಬಾರ್ದು. ನೀವೇನಿಲ್ಲ, ನೀವು ಇಬ್ಬರು ಆಗದೇ ಇರೋರ ಮನೆಗೆ ಹೋಗ್ಬಿಟ್ಟು, ಇವ್ರ ಮನೆಗೆ ಹೋಗ್ಬಿಟ್ಟು, ಸರ್ ಪಕ್ಕದ ಮನೆಯವ್ರಿಗೆ ಹೋಗಿದ್ದೆ, ಹೇಳಿದ್ರು ನಾವು ಅವರು ಮಾತಾಡಲ್ಲ ಬಟ್ ಬಂಗಾರದಂಥ ಮನುಷ್ಯ ಅವರು ಅಂತ ಹೇಳಿದ್ರು. ಸರ್ ನಿಮ್ಮ ಬಗ್ಗೆ ಭಾಳ ಹೊಗಳ್ತಾ ಇದ್ರು, ಭಾಳ ಪ್ರೀತಿ ನಿಮ್ಮ ಬಗ್ಗೆ, ಏನೋ ಟೈಮ್ ಸರಿಯಿಲ್ಲ ನಾವು ಇವರು ಮಾತಾಡಲ್ಲ ಬಟ್ ಒಳ್ಳೆಯವರು ಸರ್ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಇದೇ ಮಾತೇಳಿ. ಸರ್ ಅವ್ರು ನಿಮ್ಮ ಭಾಳ ಸರಿ ಹೋಗ್ಬಿಡ್ತಾರೆ ಅವ್ರಿಬ್ಬರು ನಾಳೆ, ಬಟ್ ತಂದಿಕ್ಕದಾದರೆ ಏನು ನಿಮ್ಮ ಮಣೆ ಬರ ಯಾಕಿದ್ದೀರೋ ಇವನ ಜೊತೆ ಅಂತ ಇದ್ದ ಅಂದ್ಬಿಟ್ರೆ ಬೆಂಕಿ ಇದ್ಬಿಟ್ರೆ, ಸೊ ಬೆಂಕಿ ಇಡೋರೇ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಹಿಂಗೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ತಿದ್ದೋದೂ ಕೂಡ ಕಲಾವಿದನ ಕೆಲಸ. ಅದು ನಿಮಗೆ ಯೋಚನೆ ಮಾಡಿ, ನೀವು ಇದನ್ನು ಯೋಚನೆ ಮಾಡಿರಲ್ಲ ಭಾಳ ದಿನ. ಒಂದು ಆರ್ಕೆಸ್ಟ್ರಾ ಅಂತ ನಡೆದ್ರೆ ಅಥವಾ ಒಂದು ನಾಟಕ ಅಂತ ನಡೆದ್ರೆ ಯಾರ ಕೈಗೆ ಮೈಕ್ ಕೊಡ್ತಾರೆ? ಸಿಂಗರ್ ಕೈಗೆ ಮೈಕ್ ಕೊಡ್ತಾರೆ. ಸಿಂಗರ್ ಏನು ಮಾಡಬೇಕು? ಲಿರಿಕಲ್ ಇರೋದು ಮಾತ್ರ ಹಾಡಬೇಕು. ಅದೇ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ನು ಅವನು ಇಷ್ಟ ಬಂದಿದ್ದು ಹೇಳ್ಬೋದು, ಬೇರೆ ಯಾರೂ ಇಷ್ಟ ಬಂದಿದ್ದು ಹೇಳೋಕ್ಕಾಗಲ್ಲ. ಕಾಂಪೇರರ್ ಏನು ಹೇಳ್ಬೋದು, ಈಗ ಮುಂದಿನ ಗೀತೆ ಇದು, ಹಿಂದಿನ ಗೀತೆ ಇದು, ಇವರು ಈ ಪ್ರೋಗ್ರಾಮ್ ನಡೆಸ್ತಾರೆ, ಈ ಪ್ರೋಗ್ರಾಮ್ನ ಆಯೋಜಕರು ಇವರು, ಈ ಪ್ರಾಯೋಜಕರು ಇವರು, ಇಷ್ಟು ಹೇಳ್ಬೋದು. ಅವ್ರ ಲಿಮಿಟೇಷನ್ ಅದು. ಸಿಂಗರು ಲಿರಿಕಲ್ ಇದ್ದಿದ್ದೇ ಹೇಳಬೇಕು. ನಾವು ಸ್ಟ್ಯಾಂಡಪ್ ಕಾಮಿಡಿಯನ್ ಕೈಗೆ ಮೈಕ್ ಕೊಟ್ಬಿಟ್ಟವರು ಸುಮ್ಮನೆ ಕೂತ್ಕೋತಾರೆ. ಇವತ್ತು ನಾಗರಾಜ್ ಅಂತಿದ್ದಾರೆ ನೋಡಿ, ಆ ದೊಡ್ಡ ಬಿಲ್ಡಿಂಗ್ ಅವ್ರದೇನೆ, ಏನು ಬೇಕಾದ್ರೆ ಹೇಳ್ಬೋದು ನಾವು. ನೋಡಿ ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಇದೆ, ಏನು ಬೇಕಾದ್ರೆ ಹೇಳ್ಬೋದು. ಸೊ ಈ ಜವಾಬ್ದಾರಿ ಕೊಟ್ಟಾಗ ಮೈಕ್ ನಂದಲ್ಲ ಅಂತ ಅದಕ್ಕೆ ಹೇಳೋದು. ಮೈಕ್ ಅವ್ರದ್ದು ಭಾಳ ಹುಷಾರಾಗಿರಬೇಕು. ನಾವು ಇದನ್ನೇ ಸರಿಪಡಿಸೋದು ಅಂತ ಹೇಳೋದು, ಹದಗಟ್ಟಿಸಿ ಸರಿಪಡಿಸೋದು. ಇದನ್ನು ಭಾಳ ವರ್ಷ ಮಾಡ್ಕೊಂಬಂದೆ. ಇವತ್ತು ನನಗೆ ಆಸೆ ಇದೆ ಏನು ಅಂದರೆ, ಬದಲಾವಣೆಗಳಾಗಬೇಕು ಜನಗಳು. ಮಾತಲ್ಲೇ ಬದಲಾವಣೆಗಳು ಮಾಡಬೇಕು. ಮಾತಾಡಿ ಇನ್ಸಿಡೆಂಟ್ಸ್ ಹೇಳಿ ಅವ್ರನ್ನ ಸರಿಪಡಿಸ್ಬೇಕು. ಸರಿ ಹೋಗ್ತಾರೆ ಭಾಳ ಜನ, ಸರಿ ಹೋಗ್ತಾರೆ. ಭಾಳ ಜನಕ್ಕೆ ಪ್ರಾಬ್ಲಮ್ ಇರೋದು ಸಂಸಾರದಲ್ಲೇ ಪ್ರಾಬ್ಲಮ್ ಇರುತ್ತೆ. ಏನಕ್ಕೆ ಪ್ರಾಬ್ಲಮ್ ಇರೋದು ಅಂದರೆ, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿಲ್ಲ ಅಂತ ಅಷ್ಟೇ. ಎಲ್ಲ ನಾವು ಅಂದ್ಕೊಂಬಿಡ್ತೀವಿ, ಏ ಹಂಗ ದೊಡ್ಡ ಮನೆ, ದೊಡ್ಡ ಮನೆ, ದೊಡ್ಡ ಮನೆ. ಯಾವ ದೊಡ್ಡ ಮನೆ? ಒಳಗಡೆ ದೊಡ್ಡದಿರಲ್ಲ ಮನಸ್ಸು, ಚಿಕ್ಕದಿರುತ್ತೆ. ದೊಡ್ಡ ಮನೆ ನಮ್ಮದು, ಓ ವಾವ್. ಯಾರು ಬಂದಾಗ ಮಾತ್ರ, ಬಾರೆ ನನ್ನ ಮನೆಯವರು, ಅವ್ರು ಆ ಕಡೆ ಹೋದ ತಕ್ಷಣ ನೀನು ನಗೋಕ್ಕಾಗಿಲ್ಲ ಅವ್ರ ಮುಂದೆ ಅಂತ ಬೈತಿರ್ತೀವಿ, ಏನೇನೋ ಅಂತಿರ್ತೀವಿ. ಸೊ ಎಲ್ಲರ ಮುಂದೆ ಅಲ್ಲ, ನಾವು ಒಳಗಡೆನೂ ಚೆನ್ನಾಗಿರಬೇಕು, ಒಳಗಡೆ ಆನಂದವಾಗಿರಬೇಕು. ನನಗೆ ಇಷ್ಟೊಂದು ಇನ್ಸಿಡೆಂಟ್ಸ್ ನಡೀತಾ ಇದ್ದರೆ ಎಲ್ಲ ಮುಗಿದ ಮನೆಗೆ ಬಂದ್ರೂ ನನಗೇನು ಅನಿಸುತ್ತೆ ಅಂದರೆ, ಆಮ್ ಇದ್ದ ಮನೆ ಇದ್ದಂಗೆ ಇಲ್ವಲ್ಲ ನಮ್ಮ ಮನೆ. ನನಗೆ ಇವತ್ತು ಕೊರ ಅವ್ರ ಮನೆ ಇದ್ದಂಗೆ ಇಲ್ವಲ್ಲ ಮನೆ, ಅವ್ರ ಮನೇಲಿ ಎಷ್ಟು ಚೆನ್ನಾಗಿಟ್ಟಿದ್ರು ಎಲ್ಲ, ನಮ್ಮ ಮನೇಲಿ ಎಲ್ಲ ಇಕ್ಕಿದ್ರು. ಸರ್ ನೀವು ಹೇಳದೆ ಮಾಡಿದೆ ಅವ್ರ ಮನೆಗೆ ಹೋಗ್ಬಿಡಿ, ಸಡನ್ನಾಗಿ ಅವ್ರ ಮನೆ ಇದಕ್ಕಿಂತ ವರ್ಷ ಆಗಿರ್ತದೆ. ನಾವು ಯಾರೋ ಬರ್ತಾರೆ ಅಂತ ಬೆಡ್ಶೀಟೆಲ್ಲ ಸರಿ ಮಾಡಿ ಎಲ್ಲ ಒರೆಸಿ ಕ್ಲೀನಾಗಿ ಇಟ್ಟಿರ್ತೀವಿ ಅಲ್ವಾ? ಪರ್ಮನೆಂಟಾಗಿ ಹಂಗೆ ಇದ್ಬಿಡಿ ಬೆಸ್ಟ್. ಅದಕ್ಕೆ ನಾನು ಪ್ರಾವರ್ ನಾನು ಮುಂಚೆ ತಿರ್ಗಾನು ಹೇಳ್ತೀನಿ ನಿಮಗೆ, ಡೋಂಟ್ ಟ್ರೈ ಟು ಬಿ ಎ ಗುಡ್ ಪರ್ಸನ್, ಬಿ ಎ ಗುಡ್ ಪರ್ಸನ್. ಕಲಾಮಾಧ್ಯಮ ನೋಡಿ ಮುಂದಿನ ಪೀಳಿಗೆಯವ್ರನ್ನ ತೋರಿಸಿ. ಕಲಾವಿದರ ನೋವುಗಳು, ನಡೆದು ಬಂದ ದಾರಿ ಎಲ್ಲ ಅವ್ರಿಗೆ ಕೇಳಿಸಿದ್ರೆ ಅವ್ರಿಗೆ ಬದುಕೋಕ್ಕೆ ಬಹಳ ಸುಲಭವಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇವರು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೂ ಬರಲಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.